ಆಭರಣ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ಹೆಣ್ಮಕ್ಳಿಗಂತೂ ವಜ್ರಾಭರಣ ಅಂದ್ರೆ ಸಾಕು, ಪಂಚಪ್ರಾಣ. ಅದರಲ್ಲೂ ಉಡುಗೆಗೆ ಒಪ್ಪುವ ಆಭರಣ ಕಣ್ಮುಂದೆ ಇದ್ರೆ ಕೇಳಬೇಕಾ? ನಗರದಲ್ಲಿ ಇವತ್ತು ಕಣ್ಣು ಕುಕ್ಕುವ ಆಭರಣ ಮೇಳ ಅನಾವರಣಗೊಂಡಿದೆ. ಎಲ್ಲಿ, ಹೇಗಿದೆ ಈ ಜ್ಯುವೆಲ್ರಿ ಫೆಸ್ಟ್ ನೋಡೋಣ, ಬನ್ನಿ. ಮಿರಮಿರ ಮಿಂಚುವ ಬಂಗಾರ, ತರಹೇವಾರಿ ಡಿಸೈನ್, ಆಭರಣ ತೊಟ್ಟು ವಯ್ಯಾರದಿಂದ ಮನೆಗೆದ್ದ ನಟಿ ಪ್ರಿಯಾಂಕಾ ಉಪೇಂದ್ರ. ಅಂದ್ಹಾಗೆ ಇದು ಏಷ್ಯಾ ಜುವೆಲ್ಸ್ ಫಸ್ಟ್ ಝಲಕ್. ಸಾಲು ಸಾಲಾಗಿ ಬರುತ್ತಿರುವ ಹಬ್ಬಗಳ ಹಿನ್ನೆಲೆಯಲ್ಲಿ ವೆರೈಟಿ ಬಂಗಾರವನ್ನ ಪರಿಚಯಿಸಲು ಆಭರಣ ಮೇಳವನ್ನ ಆಯೋಜಿಸಲಾಗಿದೆ. ನಟಿ ಪ್ರಿಯಾಂಕಾ ಉಪೇಂದ್ರ ಆಭರಣಗಳನ್ನ ತೊಟ್ಟು ಮೇಳಕ್ಕೆ ಚಾಲನೆ ನೀಡಿದ್ರು. ಫೆಸ್ಟಿವಲ್ ಟೈಮಲ್ಲಿ ಜ್ಯುವೆಲ್ರಿ ಪರ್ಚೇಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಒಂದು ಅಡ್ವಾಂಟೇಜ್ ಏನಂದರೆ, ಎಲ್ಲ ಒಂದು ಜಾಗದಲ್ಲಿ ನಿಮಗೆ ಇಷ್ಟು ವಿಭಿನ್ನ ವೆರೈಟೀಸ್ ಇದೆ ಜ್ಯುವೆಲ್ರೀಸು. ಸೊ ಡೈಮಂಡ್ಸು ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಗೋಲ್ಡ್ ಕಲೆಕ್ಷನ್ ಕುಂದನ್, ಆ್ಯಂಡ್ ಒಂದೊಂದು ಶಾಪಲ್ಲಿ ತುಂಬ ವೆರೈಟಿ ಇದೆ. ಸೊ ಐ ಥಿಂಕ್ ದಟ್ ಎಲ್ಲರೂ ಬರಬೇಕು. ಆ್ಯಂಡ್ ಖಂಡಿತ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್, ಒಂದೇ ಕಡೆ ಎಲ್ಲ ಜ್ಯುವೆಲ್ಸ್ ಇದೆ ಅಂದ್ಬಿಟ್ಟು ಎಲ್ಲ ಶಾಪ್ಸ್ ಇದೆ. ಆಭರಣ ಮೇಳದಲ್ಲಿ ತಿರುಪತಿ ವೆಂಕಟೇಶ್ವರ ಚಿತ್ರವಿರುವ ಕೈಗಡಿಯಾರ ಕೂಡ ಗಮನ ಸೆಳೆಯುತ್ತಿದೆ. ರೂಬಿ, ಡೈಮಂಡ್, ಚಿನ್ನದಿಂದ ತಯಾರಾಗಿರುವ ವಾಚ್ ಬೆಲೆ ಬರೋಬ್ಬರಿ 29 ಲಕ್ಷ ರೂಪಾಯಿ. ಚೆನ್ನೈಯಿಂದ, ಬಾಂಬೆಯಿಂದ, ಡೆಲ್ಲಿಯಿಂದ, ಜೈಪುರಿಂದ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸೊ ಮೂರು ದಿನ ಇರುತ್ತೆ ಈವೆಂಟ್, ಸಂಡೇವರೆಗೂ ನಡೆಯುತ್ತೆ. ಡಿಸ್ಕೌಂಟ್ಸ್ ಕೂಡ ಹಾಕಿದ್ದಾರೆ, ಸೇಲ್ ಕೂಡ ಹಾಕಿದ್ದಾರೆ. ಡೈಮಂಡ್ಸ್ ಇಂದ ಪ್ಲಾಟಿನಮ್, ಗೋಲ್ಡ್, ಎವ್ರಿ ಜುವೆಲ್ಸ್ ಆರ್ ಅವೈಲಬಲ್. ಎಲ್ಲ ತರ ಸಿಗುತ್ತೆ ಇದರಲ್ಲಿ. ಮತ್ತೆ ಬಾಂಬೆಯಿಂದ ಮೇನ್ ಆರ್ಗನೈಸ್ ಆಗಿರೋದ್ರಿಂದ ಇಸ್ ಅ ಮೇನ್ ಬ್ರಾಂಚ್, ಒನ್ ಆಫ್ ದ ಬಿಗ್ಗೆಸ್ಟ್ ಶೋ. ರಿಚ್ಮಂಡ್ ರಸ್ತೆಯ ರಿಟ್ಸ್ ಕಾರ್ಲ್ಟನ್ ಹೋಟೆಲ್ನಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಈ ಮೇಳ ನಡೆಯಲಿದೆ. ಬೇಕಿದ್ರೆ ನೀವು ವಿಸಿಟ್ ಕೊಟ್ಟು ನೋಡಿ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ವಿನೋದ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.